ಈ ನಮ್ಮ ಭರತಖಂಡದಲ್ಲಿ ಮಹಾನ್ ಮಹಾನ್ ಶರಣರು, ಶಿವಯೋಗಿಗಳು, ಸಿದ್ಧಿ ಪುರುಷರು, ತಪಸ್ವಿಗಳು ಜನಿಸಿ ತಮ್ಮ ದಿವ್ಯ ಪ್ರಭಾವದ ಜ್ಯೋತಿಯನ್ನು ಜಗದಲ್ಲಿ ಬೆಳಗುತ್ತಿರುವರು. ಅಂತಹ ದಿವ್ಯ ಶರಣರಲ್ಲಿ ಒಬ್ಬರಾದ ಕೊಪ್ಪಳ ಜಿಲ್ಲೆಯೊಳಗ ಹಾಲೋರ್ತಿ ಎನ್ನುವ ಪುಣ್ಯ ಗ್ರಾಮದಲ್ಲಿ ಉದಯಿಸಿ ಬಂದ ಶ್ರೀ ಜಡಿತಾತನವರೊಬ್ಬರು. ಇವರು ಮುಸ್ಲಿಂ ಧರ್ಮದ ವನ್ನೂರ್ ಸಾಹೇಬ ರಾಜಮ್ಮರ ಪುಣ್ಯ ಉದರದಿಂದ ಉದಯಿಸಿದರು. ಇವರಿಗೆ ಬಾಪು ಸಾಹೇಬ್ ಅಂತ ನಾಮಕರಣ ಮಾಡಿದರು. ಇವರಿಗೆ ಒಬ್ಬ ಅಕ್ಕ, ಇಬ್ಬರು ತಮ್ಮಂದಿರು. ಅಕ್ಕನ ಹೆಸರು ಗೌಸಂಬಿ, ತಮ್ಮಂದಿರ ಹೆಸರು ದೊಡ್ಡ ಭಾಷೆ ಸಾಹೇಬ್, ಸಣ್ಣ ಹುಸೇನ್ ಭಾಷಾ ಅಂತ. ಈ ಬಾಪು ಸಾಹೇಬ್ ಶರಣರು ಬಾಲದಲ್ಲಿಯೇ ಸಾಕಷ್ಟು ಲೀಲೆ ತೋರಿದರು. ಮುಖ್ಯವಾದ ವಿಷಯ, ಈ ಗ್ರಾಮಕ್ಕೆ ಹಾಲವರ್ತಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಮೊದಲು ಇಲ್ಲಿ ಸುತ್ತಮುತ್ತ ಬರೇ ಕಾಡು ಗುಡ್ಡ. ಈ ಹಾಲಮತದ ಧರ್ಮದವರೆಲ್ಲ ಕೂಡಿ ತಮ್ಮ ಕುರಿ ದನಗಳನ್ನೆಲ್ಲ ರೆಪ್ಪ ಹಟ್ಟಿ ಬಿಡಿದು ಇಲ್ಲಿಯೇ ವಾಸ ಮಾಡುತ್ತಿದ್ದರಂತೆ. ಬೆಳಗಿನ ಜಾವ ಸಾಯಂಕಾಲ ಹಾಲು ಹಿಂಡುವಾಗ ಕೆಳಗೆ ಚೆಲ್ಲಿದ ಹಾಲು ಹರಿದು ಹರಿದು ಒಂದು ತೆಗ್ಗಿನೊಳಗೆ ವರ್ತಿ ರೂಪದಲ್ಲಿ ನಿಲ್ಲುತ್ತಿದ್ದವಂತೆ. ಅದಕ್ಕಾಗಿ ಇದಕ್ಕೆ ಹಾಲವರ್ತಿ ಅಂತ ನಾಮಕರಣ ಮಾಡಿದ್ದಾರೆ. ಇಂತಹ ಗ್ರಾಮದಲ್ಲಿ ಉದಯಿಸಿದ ಈ ನಮ್ಮ ಚರಿತ್ರ ನಾಯಕ ಶ್ರೀ ಜಡಿತಾತನವರ ಲೀಲಾ ಮಹಿಮೆಗಳನ್ನು ಭಕ್ತಿ ಭಜನ ಹಾಡುಗಳ ಮೂಲಕ ಕೊಂಚು ಕೊಂಚು ಬಿಡಿಸಲಾಗಿದೆ. ಆತ್ಮೀಯ ಬಂಧುಗಳೇ, ಈ ದಿವ್ಯ ಶರಣರ ಲೀಲಾ ಮಹಿಮೆಯನ್ನು ಕೇಳಿದವರ ಜೀವನವೇ ಪಾವನ. ಇದು ಸತ್ಯ, ಇದು ಸತ್ಯ. ಆತ್ಮೀಯತನವರ ಲೀಲಾ ಮಹಿಮೆಗಳನ್ನು ಹೆಜ್ಜೆ ಹೆಜ್ಜೆಗೆ ಸಾಕಷ್ಟು ನಡೆದಿದೆ. ಒಮ್ಮೆ ಚಿಕ್ಕಬಗನಾಳ ಗ್ರಾಮದಲ್ಲಿ ಮದುವೆ ನಡೆದಾಗ ಯಾವುದೋ ವಿಷಯಕ್ಕೆ ಗಲಾಟಿಯಾಗಿ ಮದುವೆಗೆ ಹೋದ ಜನ ಊಟ ಮಾಡದೆ ಉಪವಾಸ ಈ ಹಾಲೊರ್ತಿ ಕ್ಷೇತ್ರಕ್ಕೆ ಬಂದರಂತೆ. ಅವರು ಬರುವುದು ಈ ಶರಣರಿಗೆ ಮೊದಲೇ ಗೊತ್ತಾಗಿತ್ತಂತೆ. ಅವರು ಬರುವುದರೊಳಗಾಗಿ ಸಿಹಿ ಅಡಿಗೆ ರೆಡಿ ಮಾಡಿ ಬಿಸಿ ಬಿಸಿ ತುಪ್ಪ ಹಾಕಿ ಪ್ರಸಾದ ಮಾಡಿಸಿ ತೃಪ್ತಿ ಪಡಿಸಿದರಂತೆ. ಹೀಗೆ ಸುತ್ತಮುತ್ತ ಗ್ರಾಮಗಳಲ್ಲಿ ಸಾಕಷ್ಟು ಲೀಲಮಹಿಗಳು ನಡೆದಿವೆ. ಸಾಕಷ್ಟು ಜನ ಇವರನ್ನು ಪರೀಕ್ಷೆ ಮಾಡಿದ್ದು ಉಂಟು, ಅದಕ್ಕೆ ತಕ್ಕ ಪ್ರತಿಫಲ ಉಂಟಿದ್ದು ಉಂಟು. ಇಳಕಲ ಸಹಾರದಲ್ಲಿ ಇವರ ಭಕ್ತರ ಬಳಗ ಬಹಳ. ಅಲ್ಲಿಗೆ ಹೋಗಿ ಅವರ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಬರುತ್ತಿದ್ದರು. ಹೀಗೆ ಕಾಲಕ್ರಮೇಣ ಜಡಿತಾತನವರು ಲಿಂಗೈಕ್ಯರಾದರು. ಆ ಸ್ಥಾನಕ್ಕೆ ಮತ್ತೊಬ್ಬ ಶರಣರು ರಾಮದಾಸರು ಅಂತ ಬಂದರು. ಅವರು ಕೆಲವು ದಿವಸ ಇವರ ಸೇವೆ ಮಾಡುತ್ತಾ ಲಿಂಗೈಕ್ಯರಾದರು. ತದನಂತರ ಯವನೂರಪ್ಪ ಅಂತ ಬಂದರು. ಅವರು ಕೆಲವು ದಿವಸ ಸೇವೆ ಮಾಡಿ ಲಿಂಗೈಕ್ಯರಾದರು. ಈಗ ಆ ಪವಿತ್ರ ಸ್ಥಾನಕ್ಕೆ ಬಂದವರು ಶ್ರೀ ಬಸವರಾಜೇಂದ್ರ ಮಹಾಸ್ವಾಮಿಗಳು. ಇವರು ಗೃಹಸ್ಥರು, ದಿವ್ಯ ಚೇತನ ತುಂಬಿದ ಮೌನ ತಪೋನಿಧಿಗಳು. ಶ್ರೀ ಕನಕ ಗುರು ಪೀಠದ ಅಧ್ಯಕ್ಷರಾದ ಶ್ರೀ ಸಿದ್ಧರಾಮಾನಂದ ಮಹಾಸ್ವಾಮಿಗಳ ಪ್ರತಿನಿಧಿಯಾಗಿ ಈ ಬಸವರಾಜೇಂದ್ರ ಮಹಾಸ್ವಾಮಿಗಳು ಈ ಪವಿತ್ರ ಸ್ಥಾನಕ್ಕೆ ಬಂದರು. ಜಡೇಶ್ವರರು ಈ ಬಸವರಾಜೇಂದ್ರ ಮಹಾಸ್ವಾಮಿಗಳ ಅಂತರಾತ್ಮದಲ್ಲಿ ಇದ್ದು ಎಲ್ಲಾ ನಡೆಸಿಕೊಂಡರು. ಅದು ಅಲ್ಲಿ ನೋಡಿ, ಅದು ಜಡೇಶ್ವರ ವಿದ್ಯಾಮಂದಿರ. ಆ ಮುದ್ದು ಮಕ್ಕಳ ವಾಣಿಯಲ್ಲಿ ಆ ಜಡೇಶ್ವರರು ಅದೆಂಥ ದಿವ್ಯ ಚೇತನ ತುಂಬಿದವರು ಏನು, ಆ ಮಕ್ಕಳ ಜೀವನವೇ ಪಾವನ. ಈ ವಿದ್ಯಾಮಂದಿರಕ್ಕೆ ಒಳ್ಳೆ ಶಿಕ್ಷಕರನ್ನು ನೇಮಿಸಿದ್ದಾರೆ. ಎಲ್ಲರಿಗೂ ಆ ಜಡೇಶ್ವರ ಕೃಪೆ ಇದ್ದು ಸದಾ ಕಾಪಾಡಲಿ, ಸದಾ ಕಾಪಾಡಲಿ ಎನ್ನುವುದೇ ನಮ್ಮ ಬಯಕೆ. ನಮ್ಮ ಕ್ರಿಶ್ ಸೌಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ರೈಟ್ ಸೈಡ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲೇ ಇರುವ ಗಂಟೆಯ ಬಟನ್ ಒತ್ತಿದ್ರೆ ಹೊಸ ಹೊಸ ವಿಡಿಯೋಗಳನ್ನು, ಸಾಂಗ್ಗಳನ್ನು ಕೇಳ್ತಾ ಆನಂದಿಸಬಹುದು.